ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಸಾಲ್ಟ್ 5 ರುಪೀಸ್ ರೆಮಿಡಿ ಉಪಾಯವನ್ನು ಯಾವ ರೀತಿ ಮಾಡುವುದು ಮತ್ತು ಏನೇನು ಸಾಮಗ್ರಿಗಳು ಬೇಕು, ಯಾವ ವಾರ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ವೀಕ್ಷಕರೇ, 5 ರೂಪಾಯಿಯಿಂದ ಮಾಡುವಂತಹ ಒಂದು ಚಿನ್ನದಂತಹ ಅದ್ಭುತ ಉಪಾಯವಾಗಿದೆ ಅಂತಲೇ ಹೇಳಬಹುದು. ಇದು ವಿಶೇಷಮಯವಾದಂಥ ಶಕ್ತಿವಂತ ಚಿನ್ನ ಉಪಾಯವಾಗಿದೆ ಅಂತಲೇ ಹೇಳಬಹುದು. ಕಷ್ಟ ಅನ್ನೋದು ತಕ್ಕುತ್ತದೆ, ಏನೇ ಕೆಲಸದಲ್ಲೂ ಸಹ ಲಾಭ ನಮಗೆ ಲಭಿಸುತ್ತದೆ. ವ್ಯಾಪಾರ ಅಭಿವೃದ್ಧಿಯಲ್ಲಿ ಲಾಭ ಸಿಗುತ್ತದೆ ಮತ್ತು ಧನ ಸಮಸ್ಯೆ ನಿವಾರಣೆ ಆಗುತ್ತದೆ ಅಂತಲೇ ಹೇಳಬಹುದು. ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಸಹ ತಗ್ಗಿ ಅನೇಕ ಕಾಲದ ಸಮಸ್ಯೆ ಏನೇ ಇದ್ರೂ ಸಹ ತಗ್ಗುತ್ತದೆ. ಈ ಒಂದು ಉಪಾಯ ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಲ್ಲುಪ್ಪು ಅಥವಾ ಪುಡಿಯುಪ್ಪು, ಕಲ್ಲುಪ್ಪಾದ್ರೆ ಆಯಿತು, ಪುಡಿಯುಪ್ಪಾದ್ರೆ ಆಯಿತು, ಖಾಲಿ ಒಂದು ಬೌಲು, ಇಷ್ಟು 5 ರೂಪಾಯಿ ಕಾಯಿನ್, ಇಷ್ಟು ಸಾಮಗ್ರಿಗಳು ಬೇಕಾಗಿರುವಂತಹ ಒಂದು ಸಾಮಗ್ರಿಗಳು ಅಂತಲೇ ಹೇಳಬಹುದು. ರಾವುಗೆ ಸಂಬಂಧಿಸಿದ ಪದಾರ್ಥವಾಗಿದೆ, ಇದು ಒಂದು ರಾವುಗೆ ಸಂಬಂಧಿಸಿದ ಪದಾರ್ಥವಾಗಿದೆ ಅಂತಲೇ ಹೇಳಬಹುದು. ಅಖಂಡ ಯೋಗ ಲಭಿಸುತ್ತದೆ. ಉಪ್ಪನ್ನು ಅನೇಕ ಸಮಸ್ಯೆಗಳಿಗೆ ಬಳಸುತ್ತಾರೆ ಮತ್ತು ಉಪ್ಪನ್ನು ತಂತ್ರ ಮಂತ್ರ ಪ್ರಯೋಗಗಳಿಗೂ ಸಹ ಉಪ್ಪನ್ನು ಬಳಸುತ್ತಾರೆ. ಉಪ್ಪಿನಿಂದ ಅನೇಕ ಅನುಕೂಲಗಳನ್ನು ನಾವು ನೋಡ್ಬೋದು. ತಂತ್ರ ಮಂತ್ರ ಪ್ರಯೋಗಗಳಿಗೂ ಸಹ ಉಪ್ಪನ್ನು ಬಳಸುತ್ತಾರೆ. ಉಪ್ಪು ಲಕ್ಷ್ಮೀ ಸ್ವರೂಪ. ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ತಗ್ಗಿಸುತ್ತದೆ. ಅಂತಲೇ ಹೇಳ್ಬೋದು. ಪುರಾತನವಾದ ಉಪಾಯವಾಗಿದೆ. 5 ಸಂಖ್ಯೆ ಬುಧನಿಗೆ ಸಂಬಂಧಪಟ್ಟಿದ್ದು ಮಾನಸಿಕವಾಗಿ ಕೆಲಸ ಮಾಡಿಸಲಿಕ್ಕೆ ಪ್ರೇರೇಪಿಸುತ್ತದೆ. ಮಾನಸಿಕವಾಗಿ ನಿಮ್ಗೆ ಏನೇ ಒಂದು ಕೆಲಸ ಮಾಡಲಿಕ್ಕೂ ಸಹ ಪ್ರೇರೇಪಿಸುತ್ತದೆ. ಯಾವುದೇ ಒಂದು ನಿಯಮ ನಿಬಂಧನೆ ಏನಿಲ್ಲ. ಸಮಯ ಪದಾರ್ಥ ಅಷ್ಟೇ ಇಂಪಾರ್ಟೆಂಟ್. ಈ ಒಂದು ಉಪಾಯ ಮಾಡೋದಕ್ಕೆ ಸಮಯ ಮತ್ತು ಪದಾರ್ಥ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಶನಿವಾರ ಉದಯ 5 ಗಂಟೆಯಿಂದ ರಾತ್ರಿ 9 ವರೆಗೂ ಯಾವಾಗ ಬೇಕಾದರೂ ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ, ಅನುಕೂಲ ಇರ್ತಾ ಅಂಥವರೆಗೂ ಸಹ ಮಾಡಬಹುದು. ಈ ಒಂದು ಉಪಾಯ ಮಾಡುವುದು ಏಕೆಂದರೆ ವಿಧಾನ, ಕಲ್ಲು ಉಪ್ಪನ್ನು ಹಾಕಬೇಕು. ಮೊದಲು ಕಲ್ಲುಪ್ಪನ್ನು ಮೂರ್ಸಲಿ, ಜಸ್ಟ್ ಈ ಥರ ಮೂರ್ಸಲಿ ಕಲ್ಲುಪ್ಪನ್ನು ಹಾಕಬೇಕು. ಅದರ ಮೇಲೆ 5 ರುಪೀಸ್ ಗೋಲ್ಡನ್ ಕಾಯಿನ್ ನೋಡಿ, ಈ ರೀತಿ 5 ರುಪೀಸ್ ಕಾಯಿನನ್ನು ಅಲ್ಲಿ ಅದ್ರ ಮೇಲೆ ಇಡಬೇಕು. ಇವಾಗ ಇಟ್ಟಿದ್ದೀನಿ. ಅದಕ್ಕೂ ಮುಂಚೆ ದನಾನಿಗೆ ಸಂಬಂಧಿಸಿದ ಕೋರಿಕೆ ಇಡ್ಕೊಳ್ಬೇಕು ಬಲಗೈನಲ್ಲಿ. ಈ ರೀತಿ ಬಲಗೈನಲ್ಲಿ ಇಟ್ಟುಕೊಂಡು ಹೇಳ್ಕೋಬೇಕು. ನಿಮ್ಗೇನು ದನಾನಿ ಸಮಸ್ಯೆ ಏನೇನಿದೆಯೋ ಆ ಸಮಸ್ಯೆ ಏನೆಲ್ಲ ಹೇಳಿಕೊಳ್ಬೇಕು. ಆ ಹೇಳಿಕೊಳ್ಬೇಕಾದ್ರೆ ಉಫ್ ಉಫ್ ಅಂತ ಹೇಳಿ, ಲಾಸ್ಟ್ ನಿಮ್ಮ ದನಾನಿ ಸಮಸ್ಯೆ ಎಲ್ಲ ಹೇಳಿಕೊಂಡಂತಹ ನಂತರ ಉಫ್ 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 ಅಂತ ಮೂಸಲಿ ಹೇಳಿಕೊಡಬೇಕು. ನಂತರ ಕಾಯಿನನ್ನು ಉಪ್ಪಿರುವ ಬೌಲ್ಗೆ ಹಾಕಬೇಕು. ನೋಡಿ, ಈ ಬೌಲ್ಗೆ ಹಾಕಬೇಕು. ನಂತರ ಅದರ ಮೇಲೆ ಉಪ್ಪು ಹಾಕಬೇಕು. ಆ ಕಾಯಿನು ಕಾಣ್ದಂಗೆ ಉಪ್ಪನ್ನು ಹಾಕಬೇಕು. ಕಾಯಿನ್ ಕಾಣಬಾರ್ದು ಯಾರಿಗೂ, ನಾವು ಈ ಥರ ಮಾಡಿದ್ದೀವಿ ಅಂತ ಕಾಯಿನ್ ಏನು ಕಾಣ್ದಂಗೆ ಫುಲ್ಲು, ಈಗ ಯಾರಿಗೂ ಜಸ್ಟ್ ಯಾರಿಗೂ ಸಹ ಈ ಥರ ಮಾಡಿದ್ವಿ ಅನ್ನೋದು ಗೊತ್ತಾಗಲ್ಲ. ಕಾಯಿನನ್ನು ಅದರೊಳಗಡೆ ಹಾಕಬೇಕು, ಉಪ್ಪು ಹಾಕಬೇಕು. ಇದನ್ನು ಉತ್ತರ ಅಥವಾ ಪೂರ್ವ ಯಾವುದಾದ್ರೂ ದಿಕ್ಕಿನಲ್ಲಿ 24 ಗಂಟೆ ಇಡಬೇಕು. ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ 24 ಗಂಟೆ ಯಾವ ದಿಕ್ಕಿನಲ್ಲಾದರೂ ಸಹ ಇಡ್ಬೋದು. ಗಂಟು ನಂತರ 24 ಗಂಟೆ ಇಟ್ಟ ನಂತರ ಉಪ್ಪನ್ನು ಸಿಂಕ್ ಒಳಗಡೆ ಹಾಕಬೇಕು. ಈ ಉಪ್ಪು ಇದೆಯಲ್ಲ, ಈ ಉಪ್ಪನ್ನು ಸಿಂಕ್ ಒಳಗಡೆ ಹಾಕಬೇಕು. ನಂತರ ಇದೇ ರೀತಿ 5 ಶನಿವಾರ ಮಾಡಬೇಕು. ಅದನ್ನು ಶನಿವಾರ ಮಾಡಿದ್ದನ್ನು ಭಾನುವಾರ ಅದನ್ನು ಉಪ್ಪನ್ನು ಸಿಂಕ್ ಒಳಗಡೆ ಹಾಕಬೇಕು. ಕಾಯಿನು ಅದೇ ಕಾಯಿನ್ ಯೂಸ್ ಮಾಡಬಾರ್ದು, ಬೇರೆ ಬೇರೆ ಕಾಯಿನನ್ನು ಯೂಸ್ ಮಾಡಬೇಕು. ಕೊನೆಗೆ 5 ಶನಿವಾರ ಆದಮೇಲೆ ಒಂದು ದೇವಸ್ಥಾನ ಯಾವುದಾದ್ರೂ ಪರವಾಗಿಲ್ಲ, ಆ ದೇವಸ್ಥಾನದ ಉಂಡಿಗೆ ತಗೊಂಡೋಗಿ ಅದನ್ನು ಹಾಕಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.